ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಮನೆಯಲ್ಲಿ ತುಂಬ ಬಾಳೆಹಣ್ಣಿದೆ ಅಂತಂದರೆ ಅಥವಾ ತುಂಬ ಹಣ್ಣಾಗಿರುವಂಥ ಬಾಳೆಹಣ್ಣು ಇದೆ ತಿನ್ನೋಕ್ಕಾಗಲ್ಲ ಅಂತಂದರೆ ದಿಢೀರಂಥ ಒಂದು ತಿಂಡಿನ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೆಳಗಿನ ತಿಂಡಿಗೂ ತಿನ್ಬೋದು ಅಥವಾ ಈವ್ನಿಂಗ್ ಟೈಮಲ್ಲಿ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಇದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ಪ್ರೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈಗ ಮೊದಲೊಂದು ಪಾತ್ರೆನ ತೊಗೊಂಬಿಟ್ಟು ಅದರಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಉದ್ದ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ನಿಮ್ಗೆಷ್ಟು ಬೇಕೋ ಅಷ್ಟು ತೊಗೋಬೋದು ಜಾಸ್ತಿ ಜನ ಇದ್ದೀರಾ ಅಂದರೆ ಜಾಸ್ತಿ ಅಕ್ಕಿನ ಹಾಕೋಬೋದು ಕಡಿಮೆ ಜನ ಇದ್ದೀರಾ ಅಂದರೆ ಕಡಿಮೆ ಅಕ್ಕಿನ ನೀವು ಹಾಕ್ಕೊಬೋದು ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅಕ್ಕಿಯನ್ನು ಕ್ಲೀನಾಗಿ ತೊಳ್ಕೊಬೇಕು ಮೊದಲೇ ಕ್ಲೀನಾಗಿ ತೊಳ್ಕೊಂಬಿಡಬೇಕು ನೆನೆಸುವಾಗ್ಲೇ ಆಮೇಲೆ ತೊಳೆಯೋದಕ್ಕಿಂತ ಮೊದಲೇ ಕ್ಲೀನಾಗಿ ತೊಳೆದು ನೆನೆಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೆಲವೊಮ್ಮೆ ಅಕ್ಕಿ ಧೂಳುಕಂಪೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ ಇವಾಗ ಬೋರಿಕ್ ಪೌಡ್ರ್ ಹಾಕಿರೋದ್ರಿಂದ ನಾನು ಮೂರ್ನಾಲ್ಕು ಸಾರಿ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ನೀರು ಹಾಕಿಬಿಟ್ಟು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ಅಕ್ಕಿಯನ್ನು ಅಕ್ಕಿ ಚೆನ್ನಾಗಿ ನೆನೀಬೇಕು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ಸಾಕು ಇವಾಗ ಅಕ್ಕಿ ನೆನೆಸ್ಕೊಂಬಿಟ್ಟು ಎರಡು ಗಂಟೆಗಳ ಕಾಲ ಆಗಿದೆ ನೀರನ್ನೆಲ್ಲ ಸೋಸ್ಕೊಂಡು ತೆಕ್ಕೊಂಬಿಟ್ಟು ಅಕ್ಕಿಯನ್ನು ಒಂದು ಬಟ್ಟೆ ಮೇಲೆ ಈ ರೀತಿ ಹರಡ್ಕೋಬೇಕು ತೆಳುವಾಗಿ ಅದನ್ನು ಹರಡ್ಕೋಬೇಕು ಈ ರೀತಿ ತೆಳುವಾಗಿ ಹರಡ್ಕೊಂಡ್ರೆ ಬೇಗ ಅಕ್ಕಿ ಗಾರೋಗುತ್ತೆ ಅಂದರೆ ನೀರೆಲ್ಲ ಹಾರೋಗುತ್ತೆ ಇವಾಗ ನೋಡಿ ಅಕ್ಕಿ ನೀರೆಲ್ಲ ಆರೋಗಿದೆ ಈಗ ಈ ಅಕ್ಕಿಯನ್ನು ತೊಗೊಂಡೋಗ್ತೀನಿ ಸ್ವಲ್ಪ ಹಸಿ ಅಂಶ ಏನು ತೊಂದರೆ ಇಲ್ಲ ಇವಾಗ ಇದನ್ನು ಅಕ್ಕಿ ರವೆ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದರಲ್ಲಿ ಈ ಅಕ್ಕಿಯನ್ನು ಹಾಕ್ಕೊಂಬಿಟ್ಟು ರವೆ ಥರ ಇದನ್ನು ಮಾಡ್ಕೋಬೇಕು ಇದನ್ನ ನೀವು ಜಾಸ್ತಿ ದಿನ ಇಟ್ಕೊಳ್ತೀರಾ ಅಕ್ಕಿನ ಅಂತಂದರೆ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಹುರ್ಕೊಂಬಿಟ್ಟು ಈ ಥರ ರವೆ ಮಾಡ್ಕೋಬೇಕು ಇಲ್ಲ ಆಗಲೇ ಮಾಡ್ತೀರಾ ಅಂದರೆ ಹೀಗೇ ಇದನ್ನ ರವೆ ಮಾಡ್ಕೋಬೋದು ಇದು ರವೆ ರವೆ ಇರಬೇಕು ಜಾಸ್ತಿ ದೊಡ್ಡ ರವೆನೂ ಆಗಬಾರ್ದು ತುಂಬ ಸಣ್ಣನೂ ಇರಬಾರ್ದು ಆ ರೀತಿ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ಬಾಳೆಹಣ್ಣೆ ಇಡ್ಲಿ ಸಖತ್ತಾಗಿರುತ್ತೆ ಹಲಸಿನ ಹಣ್ಣಿನ ಇಡ್ಲಿ ಇರುತ್ತಲ್ಲ ಅದೇ ಟೈಪ್ ಇದಕ್ಕೆ ಹಸಿ ಕಾಯಿ ತುರಿ ಬೇಕಾಗತ್ತೆ ಅದಕ್ಕೆ ಕಾಯಿ ತುರಿಯೇ ಹೆರ್ಕೊಂಬಿಡೋಣ ಇಷ್ಟು ಸಾಕು ಹಾಗೆ ಅಮ್ಮ ಇಲ್ಲಿ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟನ ಇಟ್ಕೊಳ್ತಾ ಇದ್ದಾರೆ ಅದರಲ್ಲಿ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕೋದ್ರಿಂದ ಜೀರ್ಣಕ್ಕೆ ತುಂಬ ಒಳ್ಳೆಯದು ಹಾಗೆ ತೆಂಗಿನೆಣ್ಣೆ ಮತ್ತು ಕಾಳುಮೆಣಸು ಲವಂಗ ಜಾಯ್ಕಾಯಿ ಪರಿಮಳವೂ ಹೌದು ಹಾಗೆಯೇ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇದೆಲ್ಲ ಹೆವಿ ಫುಡ್ ಆಗಿರತ್ತಲ್ವ ಈ ಹಲಸಿನ ಹಣ್ಣಿನ ಕಡುಬು ಬಾಳೆಹಣ್ಣಿನ ಕಡುಬೆಲ್ಲ ತಿಂದರೆ ಜೀರ್ಣಕ್ಕೆ ತುಂಬ ಒಳ್ಳೆಯದಂತೆಬಿಟ್ಟು ಅದನ್ನ ಹಾಕ್ತಾರೆ ಮತ್ತು ಒಳ್ಳೆ ಪರಿಮಳ ಕೂಡ ಕೊಡತ್ತೆ ಒಳ್ಳೆ ಘಮ ಕೊಡತ್ತೆ ಐದರಿಂದ ಆರಷ್ಟು ಕಾಳು ಮೆಣಸು ನಾಲ್ಕು ಲವಂಗ ಹಾಗೆ ಸ್ವಲ್ಪ ಜಾಯ್ಕಾಯಿಯನ್ನು ಪುಡಿ ಇದಕ್ಕೆ ಸೇರಿಸ್ಕೊಂಡಿದ್ದಾಗಿದೆ ಅದನ್ನು ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಿದ್ದಾರೆ ಈಗ ಬಾಳೆಹಣ್ಣಿನ ಸಿಪ್ಪೆಯೆಲ್ಲ ತೆಗಿತಾ ಇದ್ದಾರೆ ಚೆನ್ನಾಗಿ ನೋಡಿ ಹಗ್ಗಿದಂಥ ಬಾಳೆಹಣ್ಣು ಸಿಪ್ಪೆ ಎಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ ಈ ರೀತಿ ಹಣ್ಣು ತಿನ್ನೋದಕ್ಕಾಗಲ್ಲ ಇದು ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಬಾಳೆಹಣ್ಣು ಕಡಿಬಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಮ್ಮ ಇಲ್ಲಿ ಉದ್ದ ಲೋಟ ಎರಡು ಲೋಟ ಅಕ್ಕಿಗೆ ಐದು ಬಾಳೆಹಣ್ಣನ್ನು ತೊಗೊಳ್ತಾ ಇದ್ದಾರೆ ಬಾಳೆಹಣ್ಣು ಕೂಡ ಚೆನ್ನಾಗಿ ಹಾಕಿದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ಹುರಿದಿಟ್ಕೊಂಡಂಥ ಕಾಳುಮೆಣಸು ಲವಂಗ ಜಾಯ್ಕಾಯನ್ನು ಕಾಯಿ ತುರಿ ಜೊತೆಗೆ ಹಾಕ್ಕೊಂಡ್ಬಿಟ್ಟು ತರಿ ತರಿ ಮಾಡ್ಕೋಬೇಕು ನೀರು ಹಾಕಿ ಹಾಗೆ ಸಿಪ್ಪೆ ತೆಕ್ಕೊಂಡಂತ ಇದು ಬಾಳೆಹಣ್ಣು ಇತ್ತಲ್ಲ ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ನುಣ್ಣಗೆ ಅದನ್ನು ರುಬ್ಕೊಂಡಿದ್ದಾರೆ ಬಾಳೆಹಣ್ಣಿನ ಪೇಸ್ಟ್ ರೆಡಿಯಾಗಿದೆ ಅದನ್ನು ಒಂದು ಕಡಾಯಿಗೆ ಇಲ್ಲಿ ಹಾಕ್ತಾ ಇದ್ದಾರೆ ತುಂಬ ಗಟ್ಟಿ ಪೇಸ್ಟ್ ಇರಬಾರ್ದು ಅದು ಇವಾಗ ಇದು ತರಿತರಿ ಮಾಡಿಟ್ಕೊಂಡಂಥ ಕಾಯಿ ತುರಿ ಇದನ್ನು ಕೂಡ ಒಂದು ಮಿಕ್ಸಿಗೆ ಇಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಸ್ವಲ್ಪ ಹಸಿ ಕಾಯಿನೇ ಹಾಕ್ಕೋಬೇಕು ಸ್ವಲ್ಪ ಮಿಕ್ಸಿಗೆ ಹಾಕಿ ತರಿತರಿ ಮಾಡ್ಕೋಬೇಕು ಬಾಳೆಹಣ್ಣಿನ ಪೇಸ್ಟಿಗೆ ನೋಡಿ ಇಷ್ಟು ಕಾಯಿಯನ್ನು ಹಸಿದಾದಂಥ ಕಾಯಿ ಹಾಕ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ಕಾಯಿಗೆ ಕಾಳು ಮತ್ತು ಲವಂಗ ಜಾಯ್ಕಾಯಿ ಎಲ್ಲ ಹಾಕಿದ್ನ ಹಾಕಿ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದಾರೆ ಇದಕ್ಕೆ ಅಮ್ಮ ಎರಡು ಚಮಚದಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದಾರೆ ಜೋನಿ ಬೆಲ್ಲವನ್ನು ನೀವು ನಿಮ್ಮ ಅನುಗುಣವಾಗಿ ಹಾಕ್ಕೋಬೋದು ಜಾಸ್ತಿ ಸಿಹಿ ಬೇಕನ್ನೋರು ಜಾಸ್ತಿ ಹಾಕೋಬಹುದು ಹಾಗೆ ಇದಕ್ಕೆ ಹಾಕ್ಕೊಳ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎರಡು ಲೋಟದಷ್ಟು ಬಾಳೆಹಣ್ಣಿನ ಪೇಸ್ಟ್ ತಕೊಂಡ್ರೆ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ರವವನ್ನು ಹಾಕ್ಕೋಬೇಕು ಒಂದು ಅಕ್ಕಿಗೆ ಎರಡು ಪ್ರಮಾಣದಲ್ಲಿ ಬಾಳೆಹಣ್ಣನ್ನು ತಗೋಬೇಕಾಗತ್ತೆ ಅಕ್ಕಿನ ನೋಡಿ ಈ ರೀತಿ ದೊಡ್ಡ ದೊಡ್ಡ ರವೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಉದುರು ಉದುರುದ್ರಾದಂತ ಇಡ್ಲಿ ಆಗುತ್ತೆ ಇಲ್ಲ ನಿಮಗೆ ಈ ರೀತಿ ಉದುರುದ್ರೆ ಬೇಡ ಅಂದ್ರೆ ಇನ್ನು ಚಿಕ್ಕದಾಗಿ ಮಾಡ್ಕೋಬಹುದು ಸ್ವಲ್ಪ ಹಾಕಿ ಇವಾಗ ಬಾಳೆಹಣ್ಣು ನೋಡಿ ಈ ರೀತಿ ಎರಡು ಚಮಚ ತುಪ್ಪ ಕುದಿಯೋದಿಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಇದಕ್ಕೆ ತುಪ್ಪನ ಹಾಕೋಬೇಕು ಎರಡು ಚಮಚದಷ್ಟು ತುಪ್ಪವನ್ನ ಹಾಕ್ತಿದ್ದಾರೆ ತುಪ್ಪ ಇವಾಗ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ತುಪ್ಪ ಕೂಡ ನೋಡಿ ಇವಾಗ ಹಾಕಿದ್ದು ಕರಗಿದೆ ಈಗ ಉರಿ ತೆಕ್ಕೊಂಬಿಟ್ಟು ಅಕ್ಕಿ ರವಾನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ರವವನ್ನು ಒಂದೇ ಸಾರಿ ಹಾಕೊಳ್ಳೋದಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವೂ ಇರಬಾರ್ದು ಕರೆಕ್ಟಾಗಿ ಇಡ್ಲಿ ಹಿಟ್ಟಿನ ಹದ ಇರಬೇಕು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಈ ರೀತಿ ಇಡ್ಲಿ ಹಿಟ್ಟಿನ ಹದದಲ್ಲಿನೇ ಇರಬೇಕು ಇದು ಒಂದು ಲೋಟ ನೀವು ಅಕ್ಕಿ ರವೆಯನ್ನು ತೊಗೊಂಡ್ರೆ ಎರಡು ಲೋಟದಷ್ಟು ಬಾಳೆಹಣ್ಣಿನ ಗುಳವನ್ನು ತಗೋಬೇಕಾಗತ್ತೆ ಒಂದಕ್ಕೆ ಎರಡು ಪ್ರಮಾಣದಲ್ಲಿ ತೊಗೋಬೇಕು ಹಾಗೆ ಬೆಲ್ಲ ನಿಮ್ಮ ಸಿಹಿದನುಸು ಅನುಸಾರವಾಗಿ ನೀವು ಹಾಕ್ಕೋಬೇಕು ಕೆಲವರು ಜಾಸ್ತಿ ಸಿಹಿ ತಿನ್ನೋರಿದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇಲ್ಲ ಕಡಿಮೆ ಸಿಹಿ ತಿನ್ನೋರಾಗಿದ್ದರೆ ಸ್ವಲ್ಪ ಕಡಿಮೆ ಬೆಲ್ಲನ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಕಡಿಯಷ್ಟು ತೆಂಗಿನಕಾಯಿ ಹಾಗೆ ಐದು ಬಾಳೆಹಣ್ಣನ್ನು ತೊಗೊಂಡಿದ್ದೀವಿ ನಾವಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಈಗ ನೀರನ್ನು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಹಚ್ಚಿಕೊಳ್ತಾ ಇದ್ದೀನಿ ಮಾಡೋದಕ್ಕೆ ಅಂಥೇಳಿ ನಾನೀಗ ಇಲ್ಲಿ ಇಡ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಕುಕ್ಕರಲ್ಲಿ ನೀವು ಬಾಳೆ ಎಲೆಯಲ್ಲಿ ಕಡುಬಾಗಿ ಮಾಡ್ಕೋಬೋದು ಅಥವಾ ಹಲಸಿನ ಎಲೆಯಲ್ಲಿ ಮಾಡ್ಕೋಬೋದು ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬಾಳೆ ಎಲೆಯೆಲ್ಲ ಮಾಡ್ಕೊಂಡ್ರೆ ಇವತ್ತು ನಮ್ಮ ಮನೆಯಲ್ಲಿ ಬಾಳೆ ಎಲೆ ಇಲ್ದಿರೋ ಕಾರಣ ನಾನು ಇಡ್ಲಿ ಸ್ಟ್ಯಾಂಡಲ್ಲೇ ಮಾಡ್ತಾಯಿದ್ದೀನಿ ಇಡ್ಲಿ ಸ್ಟ್ಯಾಂಡಲ್ಲಿ ಬೇಗ ಬೇಯತ್ತೆ ಆದರೆ ಬಾಳೆ ಎಲೆಯಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಹಲಸಿನ ಹಣ್ಣಿನ ಕಡುಬೆಲ್ಲ ಯಾವ ರೀತಿ ಮಾಡ್ತೀರಿ ನೋಡಿ ಅದೇ ರೀತಿ ಬಾಳೆ ಎಲೆಯನ್ನು ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಅದರಲ್ಲಿ ಈ ರೆಡಿ ಮಾಡ್ಕೊಂಡಿರ್ತೀವಲ್ಲ ನಾವು ಹಿಟ್ಟನ್ನು ಅದನ್ನು ಹಾಕಿಬಿಟ್ಟು ಎರಡೂ ಕಡೆ ಆ ಕಡೆ ಈ ಕಡೆ ಕಟ್ಟಿ ಬಾಳೆ ಬಾಳೆಹಲೆಯನ್ನು ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬೇಕಾದ ರೀತಿಯಲ್ಲಿ ನಾವು ಕಟ್ ಮಾಡ್ಕೋಬೋದು ಇವಾಗ ಎಲ್ಲ ಇಡ್ಲಿ ಸ್ಟ್ಯಾಂಡ್ ಇಟ್ಟಿದ್ದಾಯಿತು ಮೇಲ್ಗಡೆಯಿಂದ ಚೆನ್ನಾಗಿ ಮುಚ್ಚಿದರೆ ಆಯಿತು ನಿಮಗೆ ಇಡ್ಲಿ ಬೆಂದಿದ್ದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಅದರಲ್ಲಿ ನೀರು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಪರಿಮಳ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇಡ್ಲಿ ಬೆಂದಿದೆ ಅಂತ ಗೊತ್ತಾಗತ್ತೆ ಇಡ್ಲಿ ಚೆನ್ನಾಗಿ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಅಮ್ಮ ಇಲ್ಲಿ ಮುಚ್ಚಳ ತೆಗ್ದಿದ್ದಾರೆ ಇಡ್ಲಿ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡಿ ನೋಡ್ತಾ ಇದ್ದಾರೆ ಇವಾಗ ಒಂದು ಚಮಚನ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಅಂಟುಕೊಳ್ಳುತ್ತಾ ಇದೆ ಅಂದರೆ ಬೆಂದಿಲ್ಲ ಅಂತೇಳಿ ಅಂಟುಕೊಳ್ಳುತ್ತಾ ಇಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ಇಡ್ಲಿ ಇದನ್ನು ತುಪ್ಪ ಜೊತೆಗೂ ತಿನ್ಬೋದು ಇಲ್ಲ ಖಾರ ಖಾರ ಚಟ್ನಿ ಮಾಡಿಕೊಂಡು ತಿನ್ಬೋದು ಕೆಲವರಿಗೆ ಸಿಹಿ ಜೊತೆಗೆ ಖಾರ ಬೇಕನ್ನೋರು ಖಾರ ಚಟ್ನಿ ಮಾಡ್ಕೊಂಡು ತಿನ್ಬೋದು ಇಲ್ಲ ತುಪ್ಪ ಜೊತೆಗೇ ಚೆನ್ನಾಗಿರುತ್ತೆ ಸಿಹಿನೇ ಇಷ್ಟ ಆಗುತ್ತೆ ಅನ್ನೋವರು ಹಾಗೇನು ತಿನ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ